ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ, ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಳ್ಳೋದು ಬಂದ್ರಂಗ ಇನ್ಸ್ಪೆಕ್ಟರ್, ಕುಸ್ತಿ ಕಲ್ತ್ಕೊಳಕ ಒಬ್ರು ಗುರುಗಳು ಬೇಕು. ಕುಸ್ತಿ ಕಲಿದ ಕುಸ್ತಿ ಆಡಕ್ ಹೋದ್ರೆ ನಾನು ಗೋರಿ ಸೇರ್ಕೊಂಡ್ಬಿಡ್ತೀನಿ. ನೋಡ್ರೆ, ನೀವು ಗೋರಿ ಸೇರಿದ್ರು ಪರವಾಗಿಲ್ಲ, ಆದ್ರೆ ಅಳಕ್ ಹೋಗ್ಬಿಡಿ. ಅದಕ್ಕೆಕ್ಕಬ್ಬುಲ ಆಟಗುಳಿ ಮಾಡೋದು ಬಿಟ್ಬಿಟ್ಟು ಬೇರೆ ಅವ್ರ ದಾರಿ ಇದ್ರೆ ಎವಡೋ ಯೋಚನೆ ಮಾಡ್ಬಿಡಿ ಗೌಡ್ರೆ. ಕಲಿಬೇಕು ಅಂತ ಆಸಕ್ತಿ ಇರೋ ಪ್ರತಿಯೊಬ್ಬರಿಗೂ ಒಬ್ಬ ಗುರು ಸಿಕ್ಕೇ ಸಿಗ್ತಾನೆ. ಅಣ್ಣ, ನನಗೂ ಕಲಿಬೇಕು ಅಂತ ಆಸಕ್ತಿ ಇದೆ, ಆದ್ರೆ ನನಗ್ ಗುರು ಯಾರ? ನಾನು. ಅವೇ ನೀನಾ? ಹೂ ಕೂಡ ನಾನೇ ನಿಮ್ಮವ್ವ. ಇದೇನ್ ಗದ್ದಗ್ ನಾಟಿ ಹಾಕ್ತಿದ್ದು ಕಚ್ಚ ಕಟ್ಕೊಂಡು ಹಂಗೆ ಬಂದ್ಬಿಟ್ಟಿದೆ. ಅದಕ್ಕವೇ ನಾನು ಕುಸ್ತಿ ಕಲಿಬೇಕು ಅಂತಾರದು ನಿಂಗೆ ಹೆಂಗ್ ಗೊತ್ತಾಯ್ತು? ನಾನೇ ಹೇಳ್ದಿ. ಪಾರು, ನೀ ಯಾಕೆ ಹೇಳಕ್ ಹೋದೆ? ಬ್ಯಾಡ ಬ್ಯಾಡ ಅಂತ ಹೇಳಿದ್ರು ಚಾಲೆಂಜ್ ಒಪ್ಕೋಬಿಟ್ಟು ಕುಸ್ತಿ ಕಲಿಯಕ್ಕೆ ಗುರುಗಳಿಲ್ದೆ ಒದ್ದಾಡ್ತಿದ್ರಲ್ಲ, ಅದಕ್ಕೆ ಅತ್ತೆಗೆ ಹೇಳಿ ಕರೆಸ್ತಿ. ಓಹೋ, ಮಗರಾಯಂಗ್ ಕುಸ್ತಿ ಹೇಳಿಕೊಡೋಕೆ ಪೈಲ್ವಾನ್ ನಮ್ನೇ ಬಂದಿರಲ್ಲ ಮರ್ರೆ. ಹೌದು, ಮತ್ತೆ ಕುಸ್ತಿ ಪಂದ್ಯದಲ್ಲಿ ಗೆಲ್ಲೋದು ಅಂದ್ರೆ ನಮ್ಮ ವಂಶಕ್ಕೆ ಒಂದು ಕಿರೀಟ ಸಿಕ್ಕದಂಗೆ. ಅವೈ, ನೀಗ ಕುಸ್ತಿ ಮಾಡಕ್ ಬಂದದ? ಮತ್ತೆ ಮದ್ವೆಗ್ ಮೊದ್ಲು ನಾನು ಓಬ್ಳಿ ಲೆವೆಲ್ ಅಲ್ಲಿ ಕುಸ್ತಿ ಪಟ್ಟು ನಾನ್ ತೊಡೆ ತಟ್ಟಿ ನಿಂತ ಅಂದ್ರೆ ಎದುರಾಳಿ ಅಟ್ಟಿಲಿ ತಿತಿ ಒಡೆ ರೆಡಿ. ತೊಂದ್ರೆ ಇಲ್ಲ. ಅದಕ್ಕವೈ ಬಸ್ರಿ ಹೆಂಗಸ್ನ ಬಿಟ್ಬಿಟ್ಟು ನನಗ್ ಕುಸ್ತಿ ಕೊಡಕ್ ಬಂದಿದೆ ಅಲ್ಲ, ಅವಳನ್ನ ಯಾರು ನೋಡ್ಕೊತಾ ಇದಾರು? ನಿಮ್ಮ ಅಪ್ಪನಿಗೆ ಏನ್ ಕ್ಯಾಮೆ ಇದ್ದದು ನೋಡ್ಕೋತಾರೆ, ಸುಮ್ಕಿರುಡ. ಆಂಟಿ, ಗೌಡ್ರಿಗೆ ಯಾವತ್ತಿಂದ ಕುಸ್ತಿ ಹೇಳ್ಕೊಡ್ತೀರಾ? ಯಾವಾಗಿಂದ ಅಲ್ಲ, ಇವಾಗಿಂದ್ಲೇ ಶುರು. ಹಂಗೆ ಜೊತೆಗೆ ನೀವಿಬ್ರು ಬನ್ನಿ, ಆ ಹಾಪ್ಮೆಂಟ್ಲು ಸಿಕ್ಕಿದ್ರೆ ಕರ್ಕೊಂಡ್ ಬನ್ನಿ. ಅಂದ್ರೆ ನಮ್ಮೆಲ್ಲರಿಗೂ ಕುಸ್ತಿ ಹೇಳಿಕೊಡ್ತೀರಾ? ಇಲ್ಲಪ್ಪ, ಕುಸ್ತಿ ಮಾಡಿ ತೋರ್ಸಕ್ಕೆ ಮೂರ್ ಬಾಡಿ ಬೇಕು, ಅದಕ್ಕೆ ಬನ್ನಿ. ಅನ್ನಿಸ್ಬಿಡ್ತಾರೆ. ಈಗ ವಿಷಯ ಹೇಳಿಲ್ಲ ಅಂದ್ರೆ ಬಿಸಿ ಕೆನ್ನೆ ತಂದು ನಿಮ್ ಬಾಯಿಗೆ ಹಾಕ್ಬಿಡ್ತೀನಿ. ಗೌಡ್ರಿಗೆ ಕುಸ್ತಿ ಕಲ್ಸೋದಕ್ಕೆ ಯಾರು ಬಂದಿದ್ರು ಅಂತ ಗೊತ್ತಾದ್ರೆ ನೀನು ಬಿದ್ದು ಬಿದ್ದು ನೆಕ್ಬಿಡ್ತೀಯ. ಮೊದ್ಲು ಯಾರು ಬಂದಿದ್ದಾರೆ ಅಂತ ಹೇಳಿ, ಆಮೇಲೆ ಬೀಳ್ಬೇಕಾ ನಗ್ಬೇಕಂತ ನಾನು ಯೋಚನೆ ಮಾಡ್ತೀನಿ. ಗೌಡ್ರಿಗೆ ಕುಸ್ತಿ ಕಲ್ಸೋದಕ್ಕೆ ಊರಿಂದ ಆಂಟಿನೇ ಬಂದ್ಬಿಟ್ಟಿದ್ದಾರೆ. ಆಂಟಿ ಬಂದಿದಾರ? ಈ ಗೌಡ್ರಿಗೆ ಕುಸ್ತಿ ಕಲ್ಸಕ್ಕೆ ಅಂತ ಊರ್ ಗೌಡ್ರು ಗುರುಗಳ ಹತ್ರ ಹೋಗಿ ಕೇಳಿದ್ರಂತೆ, ಅವ್ರು ಮಕ್ಕೋಗದ್ ಕಲ್ಸಿದ್ರಂತೆ. ಅದಕ್ಕೆ ಪಾರು ಊರಿಂದ ಗೌಡ್ರ ಅಮ್ಮನೇ ಕರ್ಸ್ಬಿಟ್ಟಿದಾಳೆ. ಇದ್ರಲ್ಲಿ ನಗು ಅಂತದ್ದು ಏನಿದೆ? ನೀವಂತೂ ಕುಸ್ತಿ ಚಾಲೆಂಜ್ ಆಕ್ಸೆಪ್ಟ್ ಮಾಡಿಲ್ಲ, ಅಟ್ ಲೀಸ್ಟ್ ಆಕ್ಸೆಪ್ಟ್ ಮಾಡಿದವ್ರ ಬಗ್ಗೆ ಆಡ್ಕೊಂಡು ನಗ್ಬೇಡಿ. ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ, ನಾನು ಆಂಟಿನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಹೌದಾ? ಹಾಗಿದ್ರೆ ನಾನು ಬರ್ತೀನಿ. ಹೇಗ್ ಟ್ರೈನಿಂಗ್ ಕೊಡ್ತಿದ್ರೆ ಅಂತ ನೋಡ್ಬೇಕು. ಕುಸ್ತಿ ಚಾಲೆಂಜ್ ಆಕ್ಸೆಪ್ಟ್ ಮಾಡದಿದ್ದವರು ಟ್ರೈನಿಂಗ್ ನೋಡಿ ಏನ್ ಪ್ರಯೋಜನ? ಹೋಗಿ ಪಾತ್ರೆ ತೊಳಿರಿ. ದನಕಾಯನೆ, ಕುಸ್ತಿ ಪಂದ್ಯ ಅಂದ್ರೆ ಕುಲ್ಫಿ ಕಡ್ಡಿನ ಬಾಯಲ್ಲಿ ಇಟ್ಕೊಂಡಷ್ಟು ಸುಲಭ ಅಲ್ಲ. ದೇಹನ ಚೆನ್ನಾಗಿ ದಂಡಿಸ್ಬೇಕು. ಅವರು ದೇಹ ದಂಡಿಸಿದಾಗೆ ಕುಸ್ತಿಯಲ್ಲಿ ಗೆದ್ದಾಗೆ. ಚಾಕಡ ಕಲ್ಟಿವೇಟ್ರು, ನನ್ನೇನ್ ಕೈಲಾಗ್ದಿರೋನು ಅನ್ಕೊಂಡ್ಯಾ? ಐ ಲೈಕ್ ಇಟ್. ನಾನೊಬ್ಬನೇ ಅಂದ್ಕೊಂಡಿಲ್ಲ ಮಾರ್ರೆ, ಇವರಿಬ್ಬರು ಅಂದ್ಕೊಂಡದ್ದು ಅದಣ್ಣಿ. ನೀವು ಏನ್ ಬೇಕಾದ್ರೂ ಹೇಳಿ, ನನ್ನ ಮಗನ್ನ ಚೆನ್ನಾಗಿ ನಾನು ತಯಾರು ಮಾಡಿ ಈ ಊರ್ ಗೌಡನ್ ಜೊತೆ ನಡೆಯೋ ಕುಸ್ತಿ ಪಂದ್ಯದಲ್ಲಿ. ಇವ್ರ ಕಥೆನ ಹರಿದು ಊರ್ ಬಾಗ್ಲ ತರ ಮಾಡ್ತೀರಾ? ಕಬುಲ, ಇನ್ನೊಂದು ಮಾತು ಜಾಸ್ತಿ ಆಡ್ರೆ ನಿನ್ನ ಎತ್ಕೊಂಡೋಗಿ ಕಲ್ಯಾಣಿಗೆ ಹಸ್ಬಿಡ್ತೀನಿ. ಆಯ್ ಗೌಡ್ರೆ, ಎಲ್ರನ್ನೂ ತಕೊಂಡೋಗಿ ಕಲ್ಯಾಣಿಗೆ ಹಸುಕೆ ನಾವೆಂತ ಚಡ್ಡಿ ಮೂಟೆ ಅಂದಲ್ಲಿ ಮಾಡಿದ್ರೆ ಮರ್ರೆ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡಿ, ಕಸರತ್ ಮಾಡಿ. ಇವನ್ ಕಸರತ್ ಮಾಡುವಾಗ ನೀವೇನ್ರಲ್ಲ ಮಾಡಿರಿ? ಇರ್ತೀವಿ, ನಾನ್ ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಇವನ್ ಕಸರತ್ ಮಾಡುವಾಗ ನೀವು ಮಾಡ್ಬೇಕು. ಬಿತ್ತ ನಿಮ್ಗು ಗುಣ. ನಾವೆಂತ ಮರ್ರೆ ಎಕ್ಸಸೈಸ್ ಮಾಡ್ಕ. ಇವನ್ ಕುಸ್ತಿಲ್ ಸೋತ್ರೆ ಎಕ್ಸ್ಟ್ರಾ ಪ್ಲೇಯರ್ ಒಬ್ಬ ಇರ್ಲಿ ಅಂತ. ನಾವ್ ಈ ಕುಸ್ತಿ ಗಿಸ್ತಿಗೆಲ್ಲ ಬರಲ್ಲ, ನಾವ್ ಈ ಆಟಕ್ಕಿಲ್ಲ. ಬರ್ಲಿಲ್ಲ ಅಂದ್ರೆ ನಮ್ಮವ್ವ ನಿಮ್ನ ಬಿಡಲ್ಲ. ಬಿಡುದಿಲ್ಲ ಅಂದ್ರೆ ನಾವಿಲ್ಲಿ ಇರುದೇ ಇಲ್ಲ, ಓಡಿ ಹೋಗ್ತೇವೆ.
ಯಾರಾದ್ರೂ ಓಡೋದ್ರೆ ಕಲ್ ತಗೊಂಡು ತಲೆ ಮೇಲೆ ಕೊಡ್ತೀನಿ. ಏ ರಾಕಿ ಸೂರಿ, ಅವ್ರ ಗ್ಯಾರಂಟಿ ತಲೆ ಮೇಲೆ ಕಲ್ ಎತ್ತಾಕ್ತಾರೆ ಮಾರೆ. ಸುಮ್ಮನೆ ಹೋಗಿ ಎಕ್ಸಸೈಸ್ ಮಾಡುವ, ಆರೋಗ್ಯವು ಸುಧಾರಿಸುತ್ತೆ. ಸುಮ್ಮನೆ ಇಲ್ಲಾರ್ದೆ ಕೆರ್ಕೊಂಡು ಹುಣ್ಣು ಮಾಡ್ಕೊಂಡಂಗಾಯ್ತು ನಮ್ಮ ಪರಿಸ್ಥಿತಿ. ಏನ್ರಲ್ಲ ಅದು ಕೊಂಡಿದ್ದು ಎಂತ ಇಲ್ಲ, ನಾವು ರೆಡಿ ಬನ್ರಲ್ಲ ಇಲ್ಲಿಗೆ. ನೀನು ಬರಲ್ಲ, ನೀವು ನಾಲ್ಕು ಜನ ಐದು ಸಲ ಈಗ ಇಲ್ಲಿಂದ ಇಳಿಬೇಕು ಹತ್ತಬೇಕು. ಐ ಲೈಕ್ ಇಟ್ ಕನ್ನಡ ಬಟ್ ಈಸಿ ಜಸ್ಟ್ ಮಿನಿಟ್. ಗಿಂಡಿದೀಮ್ಮ ಎಂತದಕ್ಕೆ ಆ ಹುಡುಗಿಯನ್ನು ಆ ನಮ್ಮನೆ ನೋಡ್ತಾ ಇದ್ದೀರಾ? ಅಡೆ ಕಲ್ಟಿವೇಟ್ರು, ನಾಲ್ಕನೇ ಕ್ಲಾಸ್ಲಿ ನಿರ್ಮಲ ಅನ್ನೋ ಹುಡುಗಿ ಇದ್ದ ಅಂತ ಹೇಳಿಲ್ವಾ ಅವ ಈ ಹುಳಿಯ ಕೂಡ? ಪ್ರಿಯ ಮಾಸ್ಟ್ರೆ, ನಾಲ್ಕನೇ ಕ್ಲಾಸ್ದಲ್ಲಿ ನೋಡಿದ ಹುಡುಗಿಯ ಮುಖ ನಿಮಗೆ ಇನ್ನೂ ನೆನಪುಂಟ? ಇಲ್ಲ, ಆದರೆ ಇವಳೇ ನಿರ್ಮಲ ಅಂತ ನನ್ನ ಮನಸ್ಸು ಕೂಗಿ ಕೂಗಿ ಅವಳ್ತಾ ಹೋದ. ನಿರ್ಮಲ? ಹೌದು, ನಾನೇ ನಿರ್ಮಲ. ನೀವ್ ಯಾರ? ನಾನ್ ಯಾರ ಅಂತ ಗೊತ್ತಾಗಿಲ್ವ ನಿರ್ಮಲ? ನೀವ್ ಯಾರು ಅಂತ ನೋಡಿದ ತಕ್ಷಣ ತಿಳ್ಕೊಳ್ಳೋದಕ್ಕೆ ನೀವೇ ನರೇಂದ್ರ ಮೋದಿಯ? ತೊಂದ್ರೆ ಇಲ್ಲ, ನಾನು ನಿರ್ಮಲ. ನಾನು 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 ಅಂತ ಹೇಳಿಕ್ಕೆ ನೀವೆಂತ ಉಪೇಂದ್ರವ? ಯಾರಂತ ಬಿಡಿಸಿ ಹೇಳಿಯಲ್ಲ. ನಿರ್ಮಲ, ನಾಲ್ಕನೇ ಕ್ಲಾಸ್ ಓದ್ತಿದ್ದಲ್ಲ, ಅದ ಒಂದೇ ಒಂದ್ಸತ ಜಪ್ತಿ ಮಾಡ್ಕ. ನಾಲ್ಕನೇ ಕ್ಲಾಸ್ ಓದಿರೋದ್ನ ಇಷ್ಟು ವರ್ಷ ನೆನ್ಬೇಕಾಯ್ತದ? ಯಾರು ಅಂತ ಹೇಳಿಯ? ನಾನು ನಿರ್ಮಲ. ಗೌಡ, ಶ್ರೀರಾಮಚಂದ್ರ ಗೌಡ. ನಾಲ್ಕನೇ ಕ್ಲಾಸ್ ಇರ್ಬೇಕಾದ್ರೆ ಐ ಲವ್ ಯು ಅಂತ ಹೇಳಿದ್ನೆಲ್ಲ ಮರ್ತು ಬಿಟ್ಯಾ? ಅಯ್ಯೋ, ನಿನ್ ಮನೆ ಕೈವಾಗ ನಾನ್ ಇಷ್ಟು ವರ್ಷ ನಿನ್ಗೋಸ್ಕರ ಏನ ಕಾಯ್ತಾ ಇದ್ದಿದ್ದು? ನಮ್ ಮನೆಯವರೆಲ್ಲ ನನ್ ಚಿಕ್ಕ ವಯಸ್ಸಲ್ಲೇ ನಮ್ ಮಾವನ್ ಜೊತೆ ಮದುವೆ ಮಾಡಿಸಿದ್ರು. ನಮ್ ಮಾವ ನಿನ್ ನನ್ ಲವ್ ಮಾಡ್ತಾ ಇದ್ದೀಯ ಅಂತ ತಿಳ್ಕೊಬಿಟ್ಟು ನಾನು ಬಿಟ್ಬಿಟ್ಟು ಬೇರೆ ಮದ್ವೆನೂ ಆಗ್ದಿರೋ ತರ ಕಾವ್ಲು ಕಾಯ್ತವನೆ. ಎಲ್ಲ ನಿನ್ನಿಂದಾನೆ ಹಾಳಾಗಿದ್ದು. ಹಾಳಾದವನೆ ತಡಿ, ನಿನ್ಗೆ ಮಾಡ್ತೀನಿ. ಅಯ್ಯೋ, ನಿಂಗ್ ಮಲ್ರಾಗ ಬರ ಬರ್ಲಿ. ಅಯ್ಯೋ, ನಿನ್ ಮೂತಿಗೆ ಲಕ್ಕ ಹೊಡಿಯ ಹೊಡಿಲಿ. ಅಲ್ಲ, ಮನೆಗೆ ಅಕ್ಕಿ ಬೆಳೆ ತಂಬ ಅಂದ್ರೆ ಕಾಸಿಲ್ಲ ಅಂತೀಯೇ. ಕುಡಿಯಕ್ಕೆಲ್ಲಿಂದ ಬಂದದ್ ಕಾಸು? ಕುಡಿಯೋದಕ್ಕೆ ಕಾಸೇ ಬೇಕಂತ ಏನಿಲ್ಲ, ಕೈಗ್ ಸಿಕ್ಕದನ್ನ ತಗೊಂಡೋಗಣ ಇಟ್ರೆ ಕುಡಿಯೋದಕ್ಕೆ ಅವರೇ ಕೊಟ್ಬಿಡ್ತಾರೆ. ಅಯ್ಯೋ, ನಿನಗ್ ಬರ್ಬಾರ್ದು ಬರ, ಆಪತ್ ಬಂದ್ ಚಾಪೆ ಸುತ್ಕೊಂಡೋಗ. ಅಲ್ಲ, ಹೆಂಡತಿ ಮಕ್ಳು ಹಸ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ದೆ ಕಂಟ್ ಪೂರ್ತಿ ಸಾರಾಯಿ ಕುಡ್ಕೊಂಡ್ ಬಂದಿದ್ಯಲ್ಲ, ಹಿಂಗೆ ಅದ ನಮ್ ಹೊಟ್ಟೆ ಪಾಡೇನು? ನೋಡಮ್ಮೆ, ನಂಗೂ ಒಂದ್ ಟೈಮ್ ಬರ್ತದೆ, ಅಲ್ಲಿ ಗಂಟ ಕಾಯಿ, ಆಮ್ಯಾಕ್ ನೋಡು. ಮನೆ ಮಠ ಮಾಡ್ಕೊಂಡು ಮಣ್ಣು ಮುಗ್ಸಿಯೇ ಆಗ್ಬಹುದು. ಈ ಮಣ್ಣಾಗ ಔಷಧಿ ಗುಣ ಐತಿ ಅಂತ ನಮ್ಮ ಉಪ್ಪಿ ಸಾರ ಹೇಳಿಲ್ವೇ? ಇರು, ಒಂದ್ ಹಿಡಿ ಮಣ್ ತಂದು ಬಾಯಿಗೆ ಹಾಕ್ತೀನಿ. ಏನೇ, ನನ್ಗೆ ಮಣ್ಣಾಕ್ತೀನಿ ಅಂತ? ಬಿಡಯ್ಯ, ಅಲ್ಲ ನಡು ಬೀದಿಲ್ ಒಂದ್ ಹೆಂಗ್ ಜಡೆ ಇಟ್ಕೊಂಡು ಹೇಳ್ತಿದ್ಯಲ್ಲ ನೀನ್ ಒಬ್ಬ ಗಂಡ್ಸ. ಈ ಡೌಟ್ ನನ್ನ ಹೆಂಡ್ರಿಗೆ ಬರ್ಬೇಕು, ನಿನ್ಗೆ ಯಾಕೆ ಗೊತ್ತಿದೆ? ತೆಗೆದು ಕಪ್ಪಾಳಕ್ ಬುಟ್ಟ ಅಂದ್ರೆ ದೌಡೆ ಎಲ್ಲ ಉದ್ರೋಯ್ತದಲ್ಲ, ಅವಾಗ ಗೊತ್ತಾಯ್ತದೆ. ಅಲ್ಲ ಕಣಮ್ಮಿ, ನೀನು ಇಂತ ಕುಡು ಗಂಡನ್ ಕಟ್ಕೊಂಡ್ ಯಾಕೆ ಸಂಸಾರ ಮಾಡಿ ಒದ್ ಆಚೆಗೆ ಹಾಕದ್ ಬಿಟ್ಟು? ಇರ್ಲಿ ಬಿಡಕ್ಕ, ದೇವ್ರ ಕೊಟ್ ಗಂಡ ಅಂತ ಹಲ್ಲು ಬಾಯಿ ಕಚ್ಕೊಂಡು ಇವನ್ ಜೊತೆ ಜೀವನ ನಡೆಸ್ತಾವ್ನಿ. ಇಲ್ಲ ಅಂದಿದ್ರೆ ಇವನ್ ಇಲ್ಲೇ ಕೊಂದು ಇವನಿಗ್ ಬರೋ ಇನ್ಶೂರೆನ್ಸ್ ದುಡ್ಡು ತಗೊಂಡು ಆರಾಮಾಗಿರ್ತಿದ್ದ. ಏನಂದ ಏನಂದ ನೀನು? ಇವನು ನಿನಗೆ ದೇವ್ರ ಕೊಟ್ಟ ಗಂಡನ? ಹ್ಮ್, ನಮ್ಮ ಊರ್ ದೇವಿ ನಮ್ಮ ಅವ್ವನ ಮೈ ಮ್ಯಾಗ ಬಂದು ಇವಳನ್ನ ಅವನ್ಗೆ ಕೊಟ್ಟು ಮದ್ವೆ ಮಾಡ್ರಿ, ಆಗ ಈ ಊರ್ ಸಂದಾಗಿರ್ತತೆ ಅಂದ್ಲು. ಅದಕ್ಕೆ ನಾನು ಇವನೊಂದು ಮದ್ವೆ ಆಗಿದ್ದು. ಏನು, ದೇವ್ರು ಮೈ ಮೇಲೆ ಬಂದು ನಿಮ್ಮಿಬ್ರು ಮದ್ವೆ ಮಾಡಿಸಿದ್ರ? ಹ್ಮ್, ನಮ್ಮ ಊರ್ನಾಗೆ ದೇವ್ರು ದಿಂಡ್ರು ಅಂದ್ರೆ ಸಾನೆ ನಂಬ್ತೀವಿ. ದೇವಿ ಮಾತ್ ಮೀರ್ಬಾರ್ದು ಅಂತ ಪಂಚಾಯತಿನ ತೀರ್ಮಾನ ಮಾಡಿ ನಮ್ಮಿಬ್ರು ಮದ್ವೆ ಮಾಡಿಸಿದ್ರು. ಅದಕ್ಕೆ ಕಷ್ಟನೋ ಸುಖನೋ ಇವನ್ ಜೊತೆಗ್ ಜೀವನ ನಡೆಸ್ತಾವ್ನಿ. ಲೇ ಬರ್ಲ, ಹೋಗೋಣ. ದೇವಿ ಮಹಾತ್ಮೆ, ಪಿಲಾನು ಸೂಪರ್. ಮಗು, ಅದು ಪಿಲಾನ್ ಅಲ್ಲ, ಪ್ಲಾನು. ಹಿಡಿದ್ರಿ ಜಾಡ. ಶಾಂತಳಾಗು ತಾಯಿ, ಶಾಂತಳಾಗು. ನಾವು ದೇವಿ, ನೀನು ಈ ಮಗಿ ಮೈ ಮೇಲೆ ಯಾಕೆ ಮುಂದೆ? ಮಗ್ನೇ ಕೂಡ ನನ್ನ ಯಾರು ಅಂತ ಕೇಳಿಯ? ನಾನು ಈ ಗ್ರಾಮ ದೇವತೆ. ಐ ಲೈಕ್ ಇಟ್,
ಪಾರು ಅವರಿಗೆ ಇಷ್ಟು ದೊಡ್ಡ ಮಗ ಇರೋ ವಿಷಯ ನನಗೆ ಗೊತ್ತೇ ಇರಲಿಲ್ಲಪ್ಪ ಮಿಸ್ಟರ್ ರಾಕಿ ಪಾರು ಅವರ ಮೇಲೆ ಬಂದಿರೋದು ದೇವಿ ನಿಮ್ಮ ಮಾತು ಅವರ ಕಿವಿ ಮೇಲೆ ಬಿದ್ರೆ ನಿಮ್ಮನ್ನ ಭೂಮಿ ಒಳಗೆ ಹಾಕಿ ಮಣ್ಣು ಮುಚ್ಚಿ ಬಿಡ್ತಾರೆ ಮಿಸ್ಟರ್ ಮಂಕಿ ನನಗೂ ಅದೇ ಬೇಕಾಗಿದ್ದದ್ದು ಭೂಮಿಯ ಒಳಗೆ ಸರ್ಚ್ ಮಾಡಬೇಕಾಗಿರೋದು ಕಂಡಬಟ್ಟೆ ಉಂಟಾ ಲೇ ಅವರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಸ್ವಲ್ಪ ಸುಮ್ಮನೆ ಇರ್ರು ತಾಯಿ ಗ್ರಾಮ ದೇವತೆ ಏನು ವಿಶೇಷ ಸಾಣೆ ದಿನ ಆದ್ಮೇಲೆ ಬಂದ್ಬಿಟ್ಟೆ ದಿನ ಬರಕ್ಕೆ ನಾನು ಏನು ಕ್ಯಾಮೆ ಇಲ್ಲ ಅನ್ಕೊಂಡಿದ್ದೆ ಮಗ್ನೆ ಒಂದೇ ಕಡೆ ಇದ್ರೆ ಪ್ರಪಂಚದ ಕಷ್ಟ ಸುಖ ನೋಡ್ಕೊಳ್ಳೋರು ಯಾರು ಎಲ್ಲಾ ಕಡೆನೂ ನಾನು ಒಬ್ಳೆ ಹೋಗಬೇಕಲ್ವಾ ಅದು ತಿಟ ತಾಯಿ ತಾಯಿ ಅಂಗು ನಿನಗೆ ಒಬ್ಳೆ ಸುತ್ತ ಕಷ್ಟ ಆದ್ರೆ ನಮ್ಮ ಗೌಡ ಫ್ರೀ ಆಗಿರ್ತಾರೆ ಇವರನ್ನು ಗೊಟ್ಟ ಕನಸಿ ನಿನ್ನ ಹತ್ರ ಕರ್ಕೊಂಡು ಪ್ರಪಂಚ ಸುತ್ತು ಲೇ ಮಗ್ನೆ ನನ್ನ ಹತ್ರನೇ ಆಟಗಳು ಮಾಡಿದ್ರೆ ನಾಲ್ಗೆ ಕಿತ್ತು ಹಾಕ್ಬಿಡ್ತೀರಿ ಗೌಡ್ರೆ ಗೌಡ್ರೆ ಏನ್ ಮದ್ರ ಟೀಚರ್ ನಮ್ಮ ಟೀಚರ್ ಬಂದ್ಬಿಟ್ಟಿದ್ರಿ ರಾತ್ರಿ ನೀವು ಹೋಗಿ ಹಾಕೊಂಡಿರಂಗ್ ಕನಸ್ಕೊಂಡ್ರಂತೆ ಅದಕ್ಕೆ ನೋಡ್ಕೊಂಡು ಹೋಗಕ್ ಬಂದವ್ರೆ ಯಾಕ್ಲಾ ತಿಂದು ಚರ್ಬಿ ಜಾಸ್ತಿ ಆಗಿದೆಯಾ ಓ ನೀವು ಕೂಡ ಸಂಬಳಕ್ಕೆ ಪಟ್ಟಪಟ್ಟಿ ಚಡ್ಡಿ ತಗೊಳಕ್ಕೆ ಆಯ್ತಲ್ಲ ಇನ್ನು ತಿಂದು ಚರ್ಬಿ ಜಾಸ್ತಿ ಆದದ ಮಾರ ಇತ್ತೀಚೆಗೆ ಯಾಕೋ ನಾಲ್ಗೆ ಉದ್ದ ಆಗ್ತಾ ಐತೆ ಮದ್ರಾ ಟೀಚರ್ ಅವ್ರು ಎಂತ ಸುಮ್ಮನಿದ್ದೀನಿ ಇಲ್ಲ ಅಂದಿದ್ರೆ ಗೌಡ್ರೆ ನಿಮ್ ಕಿತ್ತಾಟ ನಾನು ನಿಲ್ಸಿ ನಾನು ಯಾಕೆ ಬಂದಿದ್ದೀನಿ ಅಂತ ಕೇಳ್ತಿರೋ ಅಥವಾ ನಾನು ಹೋಗ್ಲೋ ಅಯ್ಯೋ ಮರ್ತೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮದ್ರಾ ಟೀಚರ್ ಏನು ಬಂದಿದ್ದು ಅದು ಮದ್ವೆ ನಾನು ರೆಡಿ ನಿಲ್ಲಿಸ್ಬೇಕಿತ್ತು ಅಂದೆ ಯಾರ್ದು ಶ್ರೀರಾಮಚಂದ್ರ ಗೌಡ್ರದ್ದು ಪಾಂಡುಪುರ ದೃಕ್ಮಿಣಿದು ಮದುವೆ ಮಾಡಕ್ ಹೊರಟಿದ್ದೀರಲ್ಲ ಇದು ತಪ್ಪಲ್ವಾ ಅದು ದಿಟ್ವೆ ಆ ದೇವತೆ ಮೈ ಮೇಲೆ ಬಂದು ಅವರಿಬ್ಬರು ಮದುವೆ ಮಾಡಿಸು ಅಂತ ಹೇಳೋದಕ್ಕಿಂತ ನಮ್ಮಿಬ್ಬರು ಮದುವೆ ಮಾಡಿಸು ಅಂತ ಹೇಳಿದ್ರೆ ಮಾಡ್ಕೋಬಹುದಾಗಿತ್ತಪ್ಪ ಅಂದ್ರೆ ಆ ದೇವತೆ ಮೈ ಮೇಲೆ ಬಂದು ಒಂದ್ಸತಿ ಹೇಳದ್ಮೇಲೆ ಮುಗಿತು ನಾವ್ ಏನು ಮಾಡೋದಕ್ಕಾಗಲ್ಲ ಇದೇನದು ಗೌಡ್ರೆ ಬುದ್ಧಿವಂತರಾಗಿ ನೀವೇ ದಡ್ರ ತರ ಮಾತಾಡ್ತಿದ್ರ ಊರ್ ದೇವ್ರು ಮೈ ಮೇಲೆ ಬಂದು ಆಲ್ರೆಡಿ ಮದ್ವೆ ಆಗಿರೋರ್ಗೆ ಇನ್ನೊಂದ್ ಮದ್ವೆ ಮಾಡುವಂತ ಹೇಳುತ್ತಾ ಯಾಕಾಗ್ಬಾರ್ದು ನಮ್ಮ ಶ್ರೀಕೃಷ್ಣ ಪರಮಾತ್ಮನ್ಗೆ 16,000 ಮದ್ವೆ ಆಗಿರ್ಲಿಲ್ವಾ ಅಂತದ್ರಲ್ಲಿ ಆ ಗೌಡ್ರಿಗೆ 2 ಮದ್ವೆ ಆಗೋದ್ರಲ್ಲಿ ಏನ ತಪ್ಪು ನನ್ಗೆ ನಿಮ್ ಪುರಾಣ ಎಲ್ಲ ಬೇಕಿಲ್ಲ ಗೌಡ್ರೆ ನಿಮ್ ನನ್ ಮಾತಿಗೆ ಬೆಲೆ ಕೊಡೋದಾದ್ರೆ ಈ ಮದ್ವೆನ ನಿಲ್ಲಿಸ್ಬೇಕು ನೀವ್ ಹೇಳದ್ಮೇಲೆ ಮುಗಿತು ಬಿಡಿ ಆ ದೇವತೆಗೆ ನಾನು ಏನೋ ಒಂದ್ ಹೇಳ್ಕೊತೀನಿ ನೀನು ಮೋಲಗ್ರ ಬರ ಇವ್ಳ ಮಾತ್ ಕೇಳ್ಕೊಂಡು ದೇವಿ ಮಾತ್ ಮೀರ್ತಿಯಲ್ಲ ದೇವಿ ಮಾತ್ ಮೀರಿದ್ರೆ ನಾವೆಲ್ಲ ಬದುಕಿರ್ತೀವಲ್ಲ ನೆಗದು ಬಿದ್ದು ನೆಲ್ಲಿಕಾಯಿ ಆಗೋತೀರಾ ಹೌದು ಮಧುರ ಟೀಚರ್ ನಮ್ಮವ್ವ ಹೇಳಿದ್ದು ದಿಟ್ಟುವೆ ಆ ದೇವತೆ ಹೇಳ್ದಂಗ್ ನಡ್ಕೊಳ್ಳಿಲ್ಲ ಅಂದ್ರೆ ನಮ್ಮೂರ್ಗೆ ಸಾಣೆ ತೊಂದ್ರೆ ಆಯ್ತದೆ ಹಾಗಂತ ಗೌಡ್ರಿಗೆ ಇನ್ನೊಂದ್ ಮದ್ವೆ ಮಾಡ್ಸಿದ್ರೆ ಅವ್ರ ಮೊದಲನೇ ಹೆಂಡತಿ ಪುಟ್ಮಲಿ ಅವ್ರಿಗೆ ಮೋಸ ಮಾಡ್ದಂಗ ಆಗಲ್ವಾ ಏ ಆಸೆ ಮೋಸ ಎಲ್ಲ ಅದ್ಯಾವ್ರಿಗ್ ಬಿಟ್ಟಿದ್ದು ಇದೆಲ್ಲ ಪಟ್ಟಣದ ಮದಿ ನಿಮ್ಗೆ ಗೊತ್ತಾಗಿಲ್ಲ ಸುಮ್ನೆ ಹೋಗ್ರವಾ ಅವೋ ಬರೋದ್ ಬಂದವ್ರೆ ಹೊಸಿವತ್ ಇದ್ಬಿಟ್ಟು ಹೋಗ್ಲಿ ಬಿಡು ನನ್ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ನಾನು ಇಲ್ಲಿರಲ್ಲ ನಾನು ಹೋಗ್ತೀನಿ ಅವ್ರು ಹೋದ್ರು ಯಾಕಂಗ್ ಬಡ್ಕತಿ ನೀವು ಪೊರಕೆ ತಗೊಂಡು ಮುಖ ಕೇರ್ಲಿ ಅಂತ ದನಕರಣೆ ಇಲ್ಲಿ ಒಬ್ಬನೇ ನಿಂತ್ಕೊಂಡು ಎಲ್ಲ ಮಾಡ್ತಿದೆ ಪುಟ್ಮಲ್ಲಿ ನೆನ್ಪಾದ್ಲ ಅವಯ್ ಈ ವಿಷಯನ ಪುಟ್ಮಲ್ಲಿಗೆ ಅವ್ಳು ಬಂದಿದೈತಾನೆ ಅವಳಿಗೆ ಹೇಳಿದ್ರೆ ಬೇಜಾರಾಗುತ್ತೆ ಅಂತ ಹೇಳ್ದೇನೆ ಬಂದಿ ಒಳ್ಳೆ ಕೆಲಸ ಮಾಡ್ದಾಕಂಬಿಡವ ದನಕರಣೆ ಮೂರ್ ಜನ ಎಲ್ಲ ಪಾರುಗೆ ಗ್ರಾಮ ದೇವತೆ ಬಂದದೆ ಅಂತ ಹೇಳ್ತಾರೆ ದಿಟ್ಟ ಇಲ್ಲ ನಂಬೇಡ 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 ಅವೇ ಹಳ್ಳಿ ಜನಕ್ಕೆ ಯಾನು ಗೊತ್ತಾಗಲ್ಲ ನಿಂತಿರ ಕಲ್ಲಿಗ ಕುಂಕುಮ ಇಟ್ಬಿಟ್ಟು ಉದ್ಭವ ಮೂರ್ತಿ ಅಂತ ಹೇಳ್ಬಿಟ್ರೆ ಉದ್ದಂಡ ನಮಸ್ಕಾರ ಮಾಡ್ಬಿಟ್ಟು ದೇವಸ್ಥಾನ ಕಟ್ಸ್ಬಿಡ್ತಾರೆ ಪಾಪ ಅಂತ ಮುಗ್ಧ ಜನಗಳನ್ನ ನಮ್ ಪಾರು ಅಂತೇವ್ರು ದುರ್ಬಳಕೆ ಮಾಡ್ಕೊಂಡ್ಬಿಡ್ತಾರೆ ಆದ್ರೂ ನನಗೊಂದು ಡೌಟ್ ಕಲ ಪಾರು ಯಾಕೆ ಹಿಂಗ್ ಮಾಡೋಳು ಅವಳಂತ ಹುಡುಗಿ ಅಲ್ಲ ಕೂಡ ಅಂದ್ರೆ ನಾ ಅಂತೇವನ ಆ ಡೌಟ್ ಅಲ್ಲೇ ಕೇಳಿದ್ದು ಅವೇ ನ ಯಾರ ನಿನ್ನ ಮಗ ನೀನ ನನ್ನ ಕ್ಯಾರೆಕ್ಟರ್ ನೋಡ್ಬಿಟ್ಟು ಶ್ರೀರಾಮಚಂದ್ರಗೌಡ ಅಂತ ಹೆಸರಿಟ್ಟಿದೆ ಆದ್ರೂ ನಿಂತವ ಇರೋದೆಲ್ಲ ನಿಮ್ಮ ಅಪ್ಪನ ಬುದ್ಧಿಯ ಕಂಡ್ ಕಂಡಲ್ಲೆಲ್ಲ ಹೊಲ ಮೇಯೋದು ಅತ್ತೆವೋ ನಮ್ ಬಾವ ಅಂತವ್ರ ಅಲ್ಲ ಕಂಬುಡಿ ಅದಕ್ಕೆ ನನ್ನ ಮದುವಾಗಕ್ಕ ಸ್ಕೆಚ್ ಹಾಕೊಂಡ್ರದು ನೀವ್ ಊರ್ಗಿಲ್ದಿರ ತ್ರಿಪುರ ಸುಂದ್ರ ಗ್ರಾಮ ದೇವತೆ ಹೇಳಿದ್ರು ಅಂತ ನಿಮ್ನ ಮದ್ವೆ ಆಗೋಕ್ ಒಪ್ಕೊಂಡಿ ಅಲ್ಲಪಾರು ಗ್ರಾಮ ದೇವತೆ ಗ್ರಾಮದಲ್ಲಿ ಇರೋರ್ನೆಲ್ಲ ಬಿಟ್ಬಿಟ್ಟು ನಿನ್ ಮೈಯಲ್ಲೇ ಯಾಕೆ ಬಂದ್ಲು ನಮ್ಗೆ ಎರಡ್ ಕೈ ಇದ್ರುವ ನಾವು ತಿನ್ನೋದು ಬಲ್ಗೈಲೆ ತಾನೆ ಪಾರು ಇದಕ್ಕೂ ನಮ್ಮವ್ವ ಕೇಳೋದಕ್ಕೂ ಯಾನ್ ಸಂಬಂಧ ಸಂಬಂಧ ಅದೇ ಬಾವು ಊರಲ್ಲಿ ಅಷ್ಟ್ ಜನ ಇದ್ರುವೆ ದೇವಿಗೆ ಯಾರ ಮೈ ಮೇಲೆ ಬರ್ಬೇಕು ಅಂತ ಆಸೆ ಆಯ್ತದ ಅಂತವ್ರ ಮೈ ಮೇಲೆ ಬರೋದು ಅತ್ತೆವೋ ನಿಮಗ್ ಈ ಮದ್ವೆ ಇಷ್ಟ ಇಲ್ಲ ಅಂದ್ರೆ ನಮಗೂ ಇಷ್ಟ ಇಲ್ಲ ಆದ್ರೆ ಗ್ರಾಮ ದೇವತೆ ಮಾತ್ ತಪ್ಪದ್ರಿ ಅಂತ ನಿಮ್ಗೇನ ಶಾಪ ಕೊಟ್ರೆ ನಿಮ್ ಗತಿ ಏನಾಯ್ತದೆ ಅಂತ ಒಸಿ ನೆನೆಸ್ಕೊಳ್ಳಿ
ग्राम देवते शापक बलिया ನನ್ನ ಪರಿಸ್ಥಿತಿ ಏನಾಯ್ತದೆ ಅಂತ ನೆನೆಸ್ಕೊಂಡೆ ಕೂಡ ಹೆಂಗಿತ್ತು ಅತ್ತೆವ್ವ ಕೈ ಬಾಯಿ ಎಲ್ಲ ಶೆಟ್ಕೊಂಡು ಬಾಳೆಣ್ಣೆ ಸಿಪ್ಪಿ ಸುಲ್ದು ಬಾಯಿಗೆ ಹಾಕೊಳ್ಳಕ್ಕೆ ಆಗದೆ ಇರೋ ತರ ಆಗಿದ್ದಿ ಕಲ್ಪನೆಲೆ ಅಷ್ಟೊಂದು ಶಾಪ ಕೊಟ್ಟೋಳೆ ಅಂದ್ಮ್ಯಾಕೆ ನಿಜ ಜೀವನದಲ್ಲಿ ಏನಾದ್ರೂ ಶಾಪ ಕೊಟ್ರೆ ನೀವು ಬಾಯಿಗೆ ಮಣ್ಣ ಹಾಕೋಬೇಕು ಮೊಸಿ ಸೀರಿಯಸ್ ಆಗಿ ಯೋಚನೆ ಮಾಡಿ ಅತ್ತೆವ್ವ ದನ ಕಯೋನೆ ಇದೇನಾದರೂ ಆ ಗೌಡನ ಒಬ್ಬನೇ ತೀರ್ಮಾನ ಆಗಿದ್ದಿದ್ರೆ ನಾನು ಈ ಮದುವೆ ನಿಲ್ಲಿಸಿಬಿಡ್ತಿದ್ದೆ ಈಗೇನ ಆಗೋಂದಯ್ಯ ವಿಧಿನೇ ಇಲ್ಲ ಆಗಲೇಬೇಕು ಇಲ್ಲದಿದ್ರೆ ನಾನು ವಿಧಿವಶ ಆಯ್ತೀನಿ ಗೆದ್ದಿ ಅನ್ಕಬೇಡ ಇನ್ಮೇಲೆ ನಾ ಮಾತಾಡ್ತೀನಿ ನಾ ಮಾತಾಡಕ ಶುರು ಮಾಡಿದ್ರೆ ಭೂಕಂಪ ಆಗ್ಬಿಡ್ತದೆ ನಾನೇನಾದರೂ ಮಾತಾಡಿದ್ರೆ ನಿಮ್ಮ ಬುಡಕ್ಕೆ ಬತ್ತದೆ ಶಂಕರೇಶ್ವರ ಒಂದು ಮನಸು ನೆಗದು ಬಿಡು ಅಂತದೆ ಇನ್ನೊಂದು ಮನಸು ಮಧುರವರ ಅವರೇ ಬ್ಯಾಡ ಅಂತದೆ ಯಾನ್ ಮಾಡ ಅದು ಬಿಡು ಜಾನಿ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ ಅಯ್ಯೋ ಅಪ್ಸೆಟ್ ಆಗೋದಲ್ಲ ಯಾವುದಾದ್ರೂ ಪಂಪ್ ಸೆಟ್ ಒಳಗೆ ಬಿದ್ದು ಸಾಯಬೇಕು ಅನ್ನಿಸ್ತಿದೆ ಯಾಕೆ ನಾನ್ಸೆನ್ಸ್ ತರ ಮಾತಾಡ್ತಿದ್ದೀರಾ ಮತ್ತೆ ಇನ್ನೇನು ಮುದು ಅದು ಯಾವುದೋ ದೇವಿ ಬರುತ್ತಂತೆ ಆ ದೇವಿ ಹೇಳ್ದಂಗೆ ಗೌಡರಿಗೂ ಪಾರಿಗೂ ಮದುವೆ ಮಾಡಿಸಿದ್ರೆ ಊರು ಉದ್ದಾರ ಆಗುತ್ತಂತೆ ಅವರಿಬ್ಬರಿಗೂ ಮದುವೆ ಮಾಡಿಸಿದ್ರೆ ಊರು ಉದ್ದಾರ ಆಗಲ್ಲ ಇನ್ನೆರಡು ಮಕ್ಕಳಾಗಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ ನೀವು ಹೇಳ್ತಿರೋದು ನೋಡಿದ್ರೆ ನಾನೇ ಗೌಡರಿಗೂ ಪಾರಿಗೂ ಮದುವೆ ಮಾಡ್ಸೋಣ ಅಂತ ಹೇಳ್ದಂಗಿದೆ ನೀನು ಹಳ್ಳಿಗೆ ಬಂದಿದ್ರಿಂದನೇ ಇಷ್ಟೆಲ್ಲ ಸಮಸ್ಯೆ ಶುರು ಆಗಿರೋದು ಜಾನಿ ನಾನು ಹಳ್ಳಿಗೆ ಬಂದಿರೋದು ಹಳ್ಳಿ ಜನರಿಗೆ ಎಜುಕೇಶನ್ ಕೊಡ್ಸಕ್ಕೆ ಆದ್ರೆ ಏನ್ ಯೂಸ್ ನೀನು ಅವರಿಗೆ ಎಜುಕೇಶನ್ ಕೊಡ್ತಿದ್ಯಾ ಆದ್ರೆ ಜನ ಮೂಢನಂಬಿಕೆಯಿಂದ ಬಿದ್ದು ಹಾಳಾಗಿ ಹೋಗ್ತಿದ್ದಾರೆ ಅವರು ಹಾಳಾಗೋದಲ್ದೆ ಪಾಪ ಪಾರೋ ಜೀವನನ ಹಾಳು ಮಾಡ್ತಿದ್ದಾರೆ ಅದಕ್ಕೆ ಈ ಪ್ರಾಬ್ಲಮ್ ಎಲ್ಲ ಬೇಡ ಊರಿಗೆ ಹೋಗೋಣ ಬಾ ಇದರಲ್ಲಿ ನನ್ನ ತಪ್ಪೇನಿದೆ ಅಂತ ಹೀಗೆ ಆಡ್ತಿದ್ದೀರಾ ಇದರಲ್ಲಿ ಇಂದೇನು ತಪ್ಪಿಲ್ಲ ನೀನು ಹಳ್ಳಿಗೆ ಬಂದಿದ್ರಿಂದನೆ ಅವರೆಲ್ಲ ಈ ಹಳ್ಳಿಗೆ ಬಂದಿದ್ದು ಈ ಹಳ್ಳಿಗೆ ಬರ್ತಿದ್ದಂಗೆ ಆ ಪಾರೋರ್ಗದ ಏನಾಯ್ತು ಸಗಣ್ಣ ಡಕೋಟ ಗಾಡಿನೇ ಬೇಕು ಅಂತ ದೇವಿ ಗಿವಿ ಅಂತ ನಾಟಕ ಮಾಡ್ತಿದ್ದಾರೆ ಸತ್ಯ ಯಾವುದು ಡ್ರಾಮಾ ಯಾವುದು ಅಂತ ನಾನು ಕಂಡು ಹಿಡಿತೀನಿ ನೀವು ಆರಾಮಾಗಿರಿ ಏನು ಆರಾಮಾಗಿರೋದು ಏನೋ ಮದು ಆ ಪಾರು ಆ ಗೌಡರನ್ನ ಮದುವೆ ಆಗ್ತೀನಿ ಅನ್ನೋದ್ರ ಬದಲು ನನ್ನ ಹೆಸರು ಹೇಳಿದ್ರೆ ನನಗೆ ಇಷ್ಟು ಟೆನ್ಷನ್ ಆಗ್ತಿರ್ಲಿಲ್ಲ ಅಂದ್ರೆ ಮದುವೆ ಆಗಿರೋ ಗೌಡರನ್ನ ಮದುವೆ ಆಗ್ತೀನಿ ಅನ್ನೋದ್ರ ಬದಲು ಯಾರಾದ್ರೂ ಮದುವೆ ಆಗಿಲ್ದೆ ಇರೋರ ಹೆಸರು ಹೇಳಿದ್ರೆ ಹಳ್ಳಿಲ ಮದುವೆ ಮಾಡಿಸ್ಬೋದಿತ್ತಲ್ವಾ ಅಂದೆ ಈಗಲೂ ಕಾಲ ಮಿಂಚಿಲ್ಲ ಜಾನಿ ಪಾರು ಗೌಡರನ್ನ ಮದುವೆ ಆಗಿ ಪುಟ್ಮಲೆಯವ್ರ ಜೀವನ ತೂತ್ ಬಿದ್ರ ತೆಪ್ಪ ತರ ಆಗೋದಕ್ಕೆ ನಾನ್ ಬಿಡಲ್ಲ ಏನ್ ಮಾಡ್ತೀಯಾ ಗೊತ್ತಿಲ್ಲ ಕೊದಾದ್ಮೇಲೆ ಹೇಳ್ತೀನಿ ಲಂಗ ಡೌನೆ ಎತ್ತಾಗೋತ್ರೆ ಕಾಲ ಜುಡುಗೀರಾ ಏನಿವತ್ತು ಮೂರು ಜನ ನಮ್ಮ ಗಾಂಧಿ ತಾತನ ಮಂಗಗಳ ತರ ನಿಂತ್ಕೊಂಡ್ಬಿಟ್ಟಿದಿರಿ ಐ ಲೈಕ್ ಇಟ್ ನಿಮ್ಮ ಊರಿನ ಜನಗಳಿಗೆ ತಲೆ ಇದೆ ಆದ್ರೆ ತಲೆಯೊಳಗೆ ಬುದ್ಧಿ ಇದೆಯಾ ಲದ್ದಿ ಇದೆಯಾ ಅಂತೇಳಿ ಯೋಚನೆ ಮಾಡ್ತಾ ಇದ್ದೇವೆ ಈ ವಿಷಯ ನಂತವ ಹೇಳಿದೀಯ ಅಷ್ಟೇ ಬೇರೆ ಯಾರ್ದಾದ್ರೂ ಹತ್ರ ಹೇಳಿದ್ದಿದ್ರೆ ಹೊಡಿತಾರೆ ಅಂತ ಗೊತ್ತಿದ್ದೆ ನಿನ್ನ ಹತ್ರ ಹೇಳ್ತಾರ ಕಣ ಅಂದ್ರೆ ನಾನು ಕೈಲಿ ಆಗದೆ ಇರೋನು ಅಂತಾನ ನಿನ್ನ ಕೈಯಲ್ಲೂ ಆತ ಕಾಲಲ್ಲೂ ಆತ ಆ ವಿಷಯ ಅಲ್ಲಿಗೆ ಬಿಡುಮರಯ್ಯ ಈಗ ನಾನು ಕೇಂಬು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ ಅದೇನ್ ಕೇಳಿ ನಿಮ್ಮ ಊರಲ್ಲ ಮನುಷ್ಯರ ಮೈ ಮೇಲೆ ದೇವ್ರ ಬತ್ತಂಬ್ರು ನಿಜವನ ನಿಜಾನ ಅಂತ ಕೇಳ್ತಿರಲ್ಲ ಸಾರ್ ದೇವಿ ಮೇಲೆ ಅನುಮಾನ ಪಟ್ರೆ ರಕ್ತ ಕರ್ ಸತ್ತೋತಾರೆ ಐ ಲೈಕ್ ಇಟ್ ರಕ್ತ ಕರ್ಲಿಕ್ಕೆ ನಮ್ಮ ಬಾಡಿಲಿ ರಕ್ತವೇ ಇಲ್ವಾ ಬಗ್ಗೆ ಬಿಯರೇ ಇರೋದು ಏ ಅಂಡಿ ಪ್ರಕಿ ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಇಲ್ದಿರ ಬೆಂಗಳೂರಿಗೆ ಹೋಗಿ ಲಾಟಿ ತಕೊಂಡ್ರೆ ಲಾಟಿ ಚಾರ್ಜ್ ಮಾಡ್ತೆ ಏ ಲಾಟಿ ತರಕ್ ಬೆಂಗಳೂರವರೆಗೂ ಯಾಕೆ ಹೋಗ್ತೀರಾ ಸಾರ್ ಇಲ್ಲೇ ಯಾವ್ದಾದ್ರೂ ಬಿದಿರು ಕಿತ್ಕೊಂಡು ಬಾರಿಸಿ ಮರದ ಬಿದಿರಿನಿಂದ ಬಾರಿಸಿಕೊಳ್ಳೋದಂದ್ರೆ ನನಗೆ ಕಂಡಾಪಟ್ಟೆ ಇಷ್ಟ ಮಾರೇ ಓ ಇನ್ಸ್ಪೆಕ್ಟರ್ ಯಾವ್ದಾದ್ರೂ ಒಂದು ಬಿದಿರು ಕಟ್ ಮಾಡಿ ಬನ್ನಿ ಬಾರಿಸಿ 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 ಸರ್ ಇವರು ಹುಟ್ಟಿದಾಗಿಂದ ಹೀಗೇನಾ ಇಲ್ಲ ಹುಟ್ಟಿದ ಮೇಲೆ ಈಗ ಹುಟ್ಟಿ ಚಡ್ಡಿ ಹಾಕೊಳಕ್ ಶುರು ಮಾಡಿದ್ಮೇಲಿಂದ ಹೀಗೆ ಎಂತ ಸಾವು ಮಾರೆ ನಾನು ಇಲ್ಲಿ ಎಂಥದ್ದು ಸೊಲ್ಯೂಷನ್ ಸಿಕ್ಕುತ್ತಂದೇಳಿ ಮಾತಾಡ್ತಿದ್ರೆ ನೀವು ಮಧ್ಯೆ ವಟ ವಟ ಅಂದ್ರೆ ನಾನೆಂತ ಮಾಡೋದಾ ಎಂತಾದ್ರೂ ಮಾಡಿ ಒಟ್ಟರಸಿ ಮಾಡಿ ಈ ದೇವಿ ಪಾರು ಮೈ ಮೇಲೆ ಬಂದು ಅವ್ರ ಬಾವನ್ನೇ ಮದಿ ಆಯ್ಕಂದಳಿ ಅಂತ ಕೇಳದ್ದು ಅದನ್ನ ನೀವು ದೇವಿನ ಕೇಳ್ಬೇಕು ದೇವಿನ ಹೇಗೆ ಕೇಳೋದು ಅವ್ರ ನಂಬರ್ ಇದೆಯಾ ಕೃತಿನಾಯ್ಡ ಅವ್ರಿಗೆ ಹೋಗಿ ಕೇಳಿ ಹೇಳ್ತಾರೆ ನಾವಿಬ್ರು ಮಾತಾಡಿ ಮುಗಿಸ್ರೊಳಗೆ ಒಂದು ಉಸಿರು ಬಿಟ್ರೆ ನಾನೇ ಚಪ್ಪಡಿ ಕಲ್ ತಗೊಂಡ್ಬಂದು ನಿಮ್ಮ ಮಂಡಿ ಮೇಲೆ ಹೊತ್ತಾಕಿ ಬಿಡ್ತೆ ಇವ್ರ ವಿಷಯ ಬಿಡಿ ಸರ್ ನಿಮ್ಗೆ ಯಾಕೆ ದೇವಿ ಮೇಲೆ ಅನುಮಾನ ಅಂತ ದೇವಿ ಮೇಲೆ ಅನುಮಾನ ಅಲ್ಲ ಮರ್ರೆ ಪಾರು ಮೇಲೆ ಅನುಮಾನ ಯಾಕೆ ಈ ಪಾರು ಗೌಡ್ರನ್ನ ಮದಿ ಐಕಂದಳಿ ಈ ನಮ್ಮ ನಾಟಕ ಮಾಡ್ತಿದ್ದಳ ಹೆಂಗೆ ನನಗಂತೂ ಗೊತ್ತಿಲ್ಲ ಸರ್ ಆದ್ರೆ ಒಂದು ವಿಷಯ ನಿಜ ಸರ್ ದೇವಿ ಮೈ ಮೇಲೆ ಬಂದಾಗ ಅವಳು ಆಸೆ ಈಡೇರಿಸಿದ್ರೆ ದೇವಿ ಖುಷಿಯಾಗಿ ಹಚ್ಚಿರೋ ಕರು ಪ್ರಾಣ ಬಾಯಿ ತಕೊಂಡ್ಬಿಡ್ತಾಳೆ ಕೆಂಡದ ಮೇಲೆ ಕುಣಿದಾಡ್ಬಿಡ್ತಾಳೆ ಹೌದನ್ನ ಏ ನಿಮಗ ಅಷ್ಟೊಂದು ಅನುಮಾನ ಇದ್ರೆ ಈ ಸರಿ ದೇವಿ ಬಂದಾಗ ಕೆಂಡದ ಮೇಲೆ ನಡೆಯಕ್ಕೆ ಹೇಳಿ ಕುಣಿದಾಡ್ಬಿಡ್ತಾಳೆ ವೆರಿ ಗುಡ್ ಐಡಿಯಾ
ನೀವು ಸಾರು ಸಾರ್ ಅವಳ ಮೇಲೆ ನಿಜವಾಗ್ಲೂ ದೇವಿ ಬಂದು ನೀವೇನಾದ್ರೂ ಅನುಮಾನ ಪಟ್ಟಿದ್ದು ಗೊತ್ತಾದ್ರೆ ಎಂತ ಮಾಡ್ತದ ನಿಮ್ಮನ್ನ ಕೆಂಡ ಕಾಕೊಂಡು ಕೂಸ್ ಬಿಡ್ತಾಳೆ ಐ ಲೈಕ್ ಇಟ್ ಕ್ಯಾಚ್ 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 ಹಗಲಲ್ಲೂ ನಿನ್ನದೇ ಧ್ಯಾನ ಇರುಳಲ್ಲೂ ನಿನ್ನ ಗುಣಗಾನ ಮಹಾದೇವ ನೆನೆಯದೆ ನಿಲ್ಲ ಬರ್ರಪ್ಪ ಪರಿಮಿಸ್ಲೆ ಎದ್ರಕಬೇಡಿ ತಾರು ನಮ್ಮವ್ವ ಇಬ್ರು ದೇವಸ್ಥಾನಕ್ಕೆ ಹೋಗಾರೆ ಏನಾರು ಐಡಿಯಾ ಸಿಕ್ತಾ ಸಿಕ್ಕಿರೋದಕ್ಕೆ ಅಲ್ವಾ ನಿಮ್ಮನ್ನ ಹುಡ್ಕೊಂಡ್ ಬಂದಿರೋದು ಅಂದ್ರೆ ನನ್ನ ಪ್ರಾಬ್ಲಮ್ಗ ಸೊಲ್ಯೂಷನ್ ಸಿಕ್ತದ ಅನ್ನಂಗ ಆಯ್ತು ಫುಲ್ ಸೊಲ್ಯೂಷನ್ ಸಿಕ್ಕಿಲ್ಲ ಆಪ್ ಸೊಲ್ಯೂಷನ್ ಸಿಕ್ಕಿದೆ ಅದು ವರ್ಕ್ ಆದ್ರೆ ಫುಲ್ ಸಾಲ್ವ್ ಆಗ್ತದೆ ಆಪ್ ಫುಲ್ ನನಗಂತೂ ಕ್ವಾರ್ಟರ್ ಹೊಡಿಬೇಕು ಅನ್ನಿಸ್ಬಿಟ್ಟದ ಅದೇನು ಐಡಿಯಾ ಹೇಳ್ರಪ್ಪ ಈ ಊರ್ ಗೌಡ್ರು ಇದ್ರಲ್ಲ ಅವನ ಹೆಸರು ಮಾತ್ರ ಎತ್ತಬೇಡಿ ನನಗ ಉರ್ದೋಯ್ತದೆ ಪೂರ್ತಿ ಉರ್ಕೊಳ್ಬೇಡಿ ಗೆಂಡತಿ ಮಾವ ವಿಷಯ ಕಂಪ್ಲೀಟ್ ಆಗೋ ತನಕ ತಣ್ಣಗಿದಿ ನಂಜಿನಿವ ಈ ಊರ್ ಗೌಡ್ರ ಶಿಷ್ಯ ಮಾದ ಇದ್ದಲ್ಲ ಅವನ ಮೀಟ್ ಮಾಡಿ ಬಂತ ಅವೇನಂದ ಗ್ರಾಮ ದೇವತೆ ಮೈ ಮೇಲೆ ಬಂದ್ಮೇಲೆ ದೇವತೆ ಏನೇನ್ ಮಾಡ್ತಾಳೆ ಅಂತ ಹೇಳ್ದ ಅರೆ ಕೆಕ್ಕಬ್ಬಲ್ಲ ಆ ವಿಷಯ ಕಟ್ಕೊಂಡು ನಮ್ಗೆ ಏನಾಗಬೇಕು ನಮ್ ಪ್ರಾಬ್ಲಮ್ಗ ಸೊಲ್ಯೂಷನ್ ಇದ್ದದ ಅದನ್ನ ನೋಡಿ ಹೋಯ್ ನಿಮ್ ಮಾಸ್ಟ್ರೆ ಪಾರ್ವ ಅವರ ಮೈಯಲ್ಲಿ ಗ್ರಾಮ ದೇವತೆ ಬರುತ್ತಿರುವ ವಿಷಯ ಸತ್ಯವಾ ಅಲ್ಲ ಅವ್ರು ಬೇಕು ಬೇಕು ತಿಳಿ ನಾಟಕ ಮಾಡ್ತಿದ್ರೆ ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ನಮ್ಮ ಹತ್ರ ಒಂದು ಸೂಪರ್ ಐಡಿಯಾ ಇದೆ ಅದೇನು ಐಡಿಯಾ ಹೇಳಿ ಈ ಊರಿನ ಜನರ ಹೇಳಿಕೆ ಪ್ರಕಾರ ಗ್ರಾಮ ದೇವತೆ ಮೈಯಲ್ಲಿ ಬಂದರೆ ಉರಿಯುತ್ತಿರುವ ಕರ್ಪೂರವನ್ನು ಬುಳುಕು ನುಂಗ್ತಾರಂತೆ ನಾವು ಗ್ರಾಮ ದೇವತೆ ಆಸೆನ ಈಡೇರಿಸಿದ್ರೆ ಅವಳು ಖುಷಿ ಪಟ್ಟು ಕೆಂಡದ ಮೇಲೆ ಕುಣಿದಾಡ್ತಾಳಂತೆ ಇದನ್ನ ಕಟ್ಕೊಂಡು ನಮಗೆ ಏನಾಗಬೇಕು ನಾವು ಹೇಳೋದು ಎಂತ ಅಂದ್ರೆ ಪಾರ್ವೋರ್ ಮೈ ಮೇಲೆ ಗ್ರಾಮ ದೇವತೆ ಬಂದಾಗ ಇದನ್ನೆಲ್ಲ ಮಾಡ್ಸ್ರೆ ಪಾರ್ವೋರ್ ಬಂಡವಾಳ ಬೈಲ ಹತ್ತದಳಿ ಲೈರಾಕಿ ಯಾವನ್ನೋ ನಂಬು ದುಡ್ಡು ಕೊಟ್ಟು ಯಾಮಾರ್ ಬಿಟ್ನಲ್ಲೋ ಈಗೇನೋ ಮಾಡೋದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಭೂತಯ್ಯನ ಮಗ ಅಯ್ಯೋ ಎಲ್ಲಾ ಕಳೆದೋಯ್ತು ಎಂದು ದೇವಸ್ಥಾನದ ಮುಂದೆ ಬೂ ಶಂಕು ಕಳೆದೋಗಿರೋ ದುಡ್ಡು ವಾಪಸ್ ಸಿಗುತ್ತೆ ಅಂದ್ರೆ ಬರೀ ಶಂಕ ಓದೋದೇನೋ ಉರುಳ ಸೇವನೆ ಮಾಡ್ಬಿಡ್ತೀನಿ ಈಗಲೂ ಕಾಲ ಮಿಂಚಿಲ್ಲ ಭಯ್ಯ ಒಂದ್ಸರ್ತಿ ಪ್ರಯತ್ನ ಪಡಿಯಲ್ಲ ಎಲ್ಲರೂ ಬಂದು ಚಿಲ್ಲರೆ ಕಾಸು ಹಾಕ್ತಾರೆ ಚೊಂಬಿಗೆ ಐ ಲೈಕ್ ಇಟ್ ಗಾಯದ ಮೇಲೆ ಬರೇ ಅಳಿಯೋ ಮಾತಾಡ್ತೀಯ ಸುಮ್ನೆ ಬರೋ ನೀ ತಾತ ನೀ ಬಿರ್ಲ ಏನಣ್ಣವ್ರೆ ದೊಡ್ಡ ಬಿಸ್ನೆಸ್ ಮೆನ್ ಬೀದಲ್ಲಿ ಚೆಂಬಿ ಹಿಡ್ಕೊಂಡು ಹೋಯ್ತಾ ಇದ್ದಾರೆ ಹೆಂಗ್ ನಡೀತಾ ಇದ್ದು ನಿಮ್ ಬಿಸ್ನೆಸ್ ನಡೆಯೋದು ಎಲ್ಲಿಗೆ ಗೆಂಡತಿಮ್ಮ ಎಲ್ಲ ಓಡಿ ಹೋಗಿ ಆಯ್ತು ಅಣ್ಣಪ್ಪನವ್ರೆ ಇದೇನ ಕಲ್ಟಿವೇಟ್ರ್ ಓಡೋಯ್ತು ಅಂತಾನೆ ಅದು ಯಾರಾಯ್ತು ಅಂತ ಹೊಸಿ ಬುಡ್ಸೋಳಿ ಅದನ್ನೆಲ್ಲ ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ನಮ್ಗಿಲ್ಲ ನೀವು ನಿಮ್ ಕೆಲಸ ನೋಡ್ಕೊಳ್ಳಿ ನಿಮ್ ಯಾಪ್ ಮೋರ ನೋಡ್ತಾ ಇದ್ರೆ ಏನೋ ಎಡ್ವರ್ಟ್ ಮಾಡ್ಕೊಂಡ್ ಬಂದವ್ರ ತರ ಕಾಣಿಸ್ತಾ ಇದಾರೆ ಯಾನ್ ಮಾಡ್ಕೊಂಡ್ ಬಂದ್ರಿ ಹೇಳಿ ಐ ಲೈಕ್ ಇಟ್ ಎಡ್ವರ್ಟ್ ಅನ್ನ ನೀವು ತುಂಬಾ ಚೆನ್ನಾಗಿ ಕಂಡು ಹಿಡಿತೀರ ಆಯ್ತಾ ಇವ್ ರಿಯಲಿ ಬ್ರಿಲಿಯಂಟ್ ರಿಂಗ್ ಮಾಸ್ಟರ್ ಲೈ ರಾಕಿ ಇವ್ರ ಹತ್ರ ಏನು ಹೇಳ್ಬೇಡ ಕಣ ಇವ್ರ ಹತ್ರ ಹೇಳೋದು ಒಂದೇ ಆಡ್ಕೊಳ್ಳೋರ್ ಮುಂದೆ ಕಾಲ್ಜಾರ್ ಬೀಳೋದು ಒಂದೇ ಹಾಗೆ ಹೇಳ್ತೀರಾ ಓಕೆ ಭಯ್ಯ ನಿಮ್ಮ ಫಾರ್ಮ್ ಹೌಸಿನ ದುಡ್ಡನ್ನು ಯಾರು ಎತ್ಕೊಂಡು ಹೋಗಿದ್ದಾರಲ್ಲ ಆ ವಿಷಯವನ್ನು ನಾನು ಇವ್ರ ಹತ್ರ ಹೇಳೋದಿಲ್ಲ 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 ಐ ಲೈಕ್ ಇಟ್ ಎಂತ ಕೊಡ್ತದ ಭಯ್ಯ ಲೇ ಹೇಳೋದಿಲ್ಲ ಹೇಳೋದಿಲ್ಲ ಅಂತ ಎಲ್ಲನೂ ಹೇಳ್ಬಿಟ್ಟಿಯಲ್ಲ ಹೇಳ್ಬಿಟ್ಟೆಯ ಸಾರಿ ಭಯ್ಯ ಆವೇಶಕ್ಕೆ ಒಳಗಾಗಿ ಹೇಳಿಬಿಟ್ಟೆ ಅಣ್ಣಪ್ಪನವ್ರೆ ದುಡಿಯೋ ಯೋಗ್ಯತೆ ಇಲ್ಲ ಅಂತ ಗೊತ್ತಿದ್ರು ಯಾಕೆ ಇನ್ವೆಸ್ಟ್ ಮಾಡ್ಬಿಟ್ಟು ಕೈಗ ಚೆಂಬ್ ಬರೋ ತರ ಮಾಡ್ಕೊಂಬಿಟ್ರಿ ರೀ ಗೌಡ್ರೆ ಯಾವ್ದಾದ್ರು ಬಿಸ್ನೆಸ್ ಮಾಡುವಾಗ ಲಾಸ್ ಆಗೋದು ಲಾಭ ಆಗೋದು ಇದ್ದಿದ್ದೆ ರೀ ಅದಕ್ಕೆ ನೀವು ಇಷ್ಟೊಂದು ಆಡ್ಕೋಬೇಕಾಗಿಲ್ಲ ನೋಡಿ ಅಣ್ಣಪ್ಪನವ್ರೆ ಫಾರ್ಮ್ ಹೌಸ್ನ ಶುರು ಮಾಡಿ ಲಾಸ್ ಮಾಡ್ಕೊಂಬಿಟ್ಟಿದ್ರೆ ನೀವು ಒಬ್ಬ ದುಡಿಯೋ ಗಂಡ್ಸು ಅಂತ ಖುಷಿ ಪಡ್ತಾ ಇದ್ದಿ ಆದ್ರೆ ಶುರು ಆಗಕ್ಕಿಂತ ಮುಂಚೆ ದುಡ್ಡ ಕೊಟ್ಬಿಟ್ಟು ಕಳ್ಕೊಂಬಿಟ್ರಿ ಅಲ್ಲ ನೀವು ಇನ್ನೆಂತ ಪ್ಯಕ್ರ ಈ ಗೌಡ್ರೆ ನಾನು ಪ್ಯಕ್ರನಾದ್ರೂ ಹಾಕ್ತೀನಿ ಬಕ್ರನಾದ್ರೂ ಹಾಕ್ತೀನಿ ನಿಮ್ಗೇನ್ರಿ ಅಯ್ಯ ಈಗ ನೀವು ಆಗಿರೋದು ಬಕ್ರವೇ ಅಲ್ವಾ ಅದೇ ಕಲ್ಟಿವೇಟ್ರು ಅದು ಗೊತ್ತಾಗಿದ್ರೆ ಅಣ್ಣಪ್ಪನವ್ರ ಕೈಗೆ ಚಂಬ ತರಲಾಕಂಬಿಡ್ಡ ಅಣ್ಣಪ್ಪನವ್ರಿ ಒಂದು ಮಾತು ಯೋಚನೆ ಬೇಜಾರು ಮಾಡ್ಕೋಬೇಡಿ ಅದೇನು ಹೇಳಿ ನೀವು ಬದುಕಿರೋಕ್ಕಿಂತ ಸಾಯೋದೇ ಒಳ್ಳೇದು ಗೌಡ್ರೆ ಜಾನಿ ಎದ್ದಳಿ ಯಾಕೆ ಇಷ್ಟು ಬಿಕ್ಕಿ ಬಿಕ್ಕಿ ಹೊರಟಿದ್ರಿ ಏನಾಯ್ತು ಅಂತ ದೊಗಳಿ ಗೌಡ್ರೆ ಗೌಡ್ರೆ ಅದೇನಾಯ್ತು ಅಂದ್ರೆ ನೋಡ್ರಿ ಒಂದು ಹತ್ತು ಬಿಟ್ಟು ಹೇಳಿ ಇಲ್ಲ ಹೇಳ್ಬಿಟ್ಟು ಹೇಳಿ ಎರಡು ಒಟ್ಟೊಟ್ಟಿಗೆ ಮಾಡಿದ್ರೆ ನನ್ಗೆ ಏನ್ ಅರ್ಥ ಆಯ್ತದೆ ಗೌಡ್ರೆ ಫಾರ್ಮ್ ಹೌಸ್ ಮಾಡಕ್ಕೆ ಅಂತ ನೀವು ನನಗೆ ದುಡ್ಡು ಕೊಟ್ಟಿದ್ರಲ್ಲ ಹೌದು ಆ ದುಡ್ಡನ್ನ ನಾನು ನಿಮ್ ಫ್ರೆಂಡ್ ಅವ್ರ ಫ್ರೆಂಡ್ ಕೊಟ್ಟಿದ್ದೆ ಯಾಕೆ ಕೊಟ್ರಿ ಅವರು ಫಾರ್ಮ್ ಹೌಸ್ ಬೇಕಾಗಿರೋ ಐಟಮ್ ಎಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ ಅಂದಿದ್ರು ಅದಕ್ಕೆ ಮುಂದೆ ಆಮೇಲೆ ಅವರು
ಈ ದುಡ್ಡು ನೋಡಿದಾಗಿಂದ ನನಗೆ ಯಾವ ವಸ್ತುನು ಕೊಡಕ್ಕೆ ಮನಸ್ಸಾಗ್ತಿಲ್ಲ. ಈ ದುಡ್ಡು ಜೊತೆ ಅಭ್ಯಾಸ ಆಗ್ತಿದ್ದೀನಿ ಅಂತ ಈ ಲೆಟ್ರ್ ಜೊತೆ ಈ ಚೊಂಬ್ ಕೊಟ್ಬಿಟ್ಟೋಗ್ಬಿಟ್ಟಿದಾರೆ. ಅಯ್ಯೋ ಹಾಳಾಗೋದೆ ಸೂರ್ಯ ಮುಂಡೈಸ್ಬಿಟ್ಟವನೆ ಗೌಡ್ರೆ. ಇನ್ ನನ್ ಗತಿ ಏನು? ಎಲ್ಲ ನಾನು ಅನ್ಕೊಂಡಂಗೆ ಆಗದೆ. ಅಂದ್ರೆ ಅಂದ್ರೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ನನ್ ದುಡ್ಡನ್ನ ನಾನು ಕೊಟ್ಬಿಡ್ಬೇಕು ಅಂದೆ. ಗೌಡ್ರೆ ನಾನು ಮೊದ್ಲೇ ನೋವಲ್ಲಿದ್ದೀನಿ, ಏನೇನೋ ಹೇಳಿ ಇನ್ನೂ ನೋವು ಕೊಡ್ಬೇಡಿ. ಇನ್ನೇನು ಮುತ್ಕೊಡ್ಲ ನೋಡ್ ಜಾನಿ, ನನಗ್ ಬೇರೆ ಯಾವ ಕಾರಣನೂ ಬೇಡ. ಮಾತು ಅಂದ್ರೆ ಮಾತು, ನನ್ ದುಡ್ಡು ನನಗೆ ವಾಪಸ್ ಕೊಡು, ಇಲ್ಲ ಅಂದ್ರೆ ಪಂಚಾಯತಿ ಸೇರಿಸ್ತೀನಿ. ನಿನ್ ಮರ್ಯಾದಿನ ಒಂದು ಎರಡು ಮೂರು ಮೂರು ಕಾಸಿಗೆ ಅರಾಜ್ ಹಾಕ್ಬಿಡ್ತೀನಿ. ಗೌಡ್ರೆ ನಿಮಗ್ ಕೈ ಮುಗಿತೀನಿ, ಅಂತ ಕೆಲ್ಸ ಮಾತ್ರ ಮಾಡ್ಬೇಡಿ. ಈ ವಿಷಯ ಏನಾದ್ರೂ ನನ್ನ ಹೆಂಡತಿ ಗೊತ್ತಾದ್ರೆ ನನ್ನ ಸಾಯಿಸ್ಬಿಡ್ತಾಳೆ. ಇಲ್ಲ ಅಂದ್ರೆ ನನ್ನ ಹತ್ರ ಜೀತ ಮಾಡ್ಕೊಂಡಿರು. ನಾನು ನಿಮ್ ಹತ್ರ ಜೀತಕ್ಕಿರ್ಬೇಕಾ? ಇರ್ಬೇಕು ಅಲ್ಲ, ಇರ್ಲೇಬೇಕು, ಇಲ್ಲ ಅಂದ್ರೆ ನನ್ನ ಹಣ ಕೊಡು. ಗೌಡ್ರೆ ಅಷ್ಟೊಂದ್ ದುಡ್ಡು ನಾನು ಎಲ್ಲಿಂದ ತರ್ಲಿ? ನೋಡಯ್ಯ ಜೀತಕ್ಕೂ ಇರಕ್ಕಾಗಲ್ಲ ಅಂತೀಯ, ಹಣನೂ ಕೊಡಕ್ಕಾಗಲ್ಲ ಅಂತೀಯ, ಪಂಚಾಯತಿ ಕಟ್ಟೆ ಮುಂದೆ ನಿಲ್ಲಿಸ್ತೀನಿ, ನೀನುಂಟು ಪಂಚಾಯತಿ ಉಂಟು. ಗೌಡ್ರೆ ಬೇರೆ ಆಪ್ಷನ್ ಇಲ್ವಾ? ಇಲ್ಲ, ಪಂಚಾಯತಿ ಕಟ್ಟೆನಲ್ಲಿ ನಿನ್ ಮರ್ಯಾದೆನೂ ಹೋಯ್ತದೆ, ನಿನ್ ಹೆಂಡ್ರ ಮರ್ಯಾದೆನೂ ಹೋಯ್ತದೆ. ಬೇಡ ಗೌಡ್ರೆ, ನಾನ್ ನಿಮ್ ಹತ್ರ ಜೀತಕ್ಕೆ ಇರ್ತೀನಿ, ಆದ್ರೆ ವಿಷಯ ಯಾರ ಹತ್ರನು ಹೇಳ್ಬೇಡಿ. ಯಾರ ಹತ್ರಕ್ಕೂ ಹೇಳಲ್ಲ, ಅದ್ರಲ್ಲೂ ನಿನ್ ಹೆಂಡತಿ ಹತ್ರ ಅಂತೂ ನೀವ್ ಬದುಕಿದ್ಯಾ ಅಂತಾನೆ ಹೇಳಲ್ಲ. ದೇವ್ರೆ ನನ್ ಜಾನಿ ಯಾವತ್ತೂ ಹೀಗ್ ಮಾಡಿರ್ಲಿಲ್ಲ, ಎಲ್ಲಿದ್ದಾರೋ ಏನ್ ಮಾಡ್ತಿದಾರೋ ಒಂದೂ ಗೊತ್ತಾಗ್ತಿಲ್ಲ. ಫೋನ್ ಮಾಡೋಣ ಅಂದ್ರೆ ಸ್ವಿಚ್ ಆಫ್ ಬರ್ತಿದೆ. ಸುಂದ್ರಿ ಮೇಡಮ್ ಎಂತಕ್ ಮರ್ರೆ ನಿಮ್ಮ ಸುಕೋಮಲವಾದ ಮುಖವನ್ನ ಸುಕ್ಕಿಡದ ಮುಖ ಮಾಡ್ಕೊಂಡಿರಿ? ಸುಕ್ಕಿಡಿದಿರುವವರ ಮುಖವನ್ನು ನೀವು ಐದೇನ್ ಮಾಡ್ಲಿ ಅಂತ ಕೈಯಲ್ಲಾಟಿ ಇದೀರ, ಬೋಟಿ ತೆಗಿತಿದ್ದೆ ಹೆಕ್ಕ ತಿಮ್ಮನೆ. ಐ ಲೈಕ್ ಇಟ್, ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡಪ್ಪ. ರಾಕಿ ಸ್ವಲ್ಪ ಸುಮ್ಮನೆ ಇರೋ, ಮೊದಲು ಮಧುರ ಅವರು ಯಾಕೆ ಅಷ್ಟೊಂದು ಡಲ್ ಆಗಿದ್ದಾರೆ ಅಂತ ಕೇಳೋಣ. ಕರೆಕ್ಟ್ ಮಧುರ ಬಾಬಿ, ಹಿಂದಿದ್ದಕ್ಕೆ ಡಲ್ ಆಗಿದ್ದೀರಾ? ಏನಾಯ್ತು? ಬೆಳಿಗ್ಗೆಯಿಂದ ಜಾನಿ ಮನೆಗೆ ಬಂದಿಲ್ಲ, ಫೋನ್ಗೂ ಸಿಕ್ತಿಲ್ಲ. ಅದಕ್ಕೆ ಅಂತ ಮರ್ರೆ ಚಿಕ್ಕ ಪಾಪ ಮನೆಗೆ ಬರ್ದಿದ್ ನಮ್ನಿ ಫೀಲ್ ಮಾಡ್ಕಂತ್ರಿ? ನಮ್ಮ ಜಾನಿ ಬಾಯಿ ಕೂಡ ಒಂದು ನಮ್ಮನ್ನ ಚಿಕ್ಕ ಪಾಪ ಅಲ್ವಾ, ಅದಕ್ಕೆ ಅವ್ರಿಗಿನ್ನು ಪಾಪ ಆಗಿಲ್ಲ. ರಾಕಿ ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನೀನ್ ಕಾಮಿಡಿ ಮಾಡ್ತಿದ್ಯಾ? ಸಾರಿ ಮದರ ಬಾಬಿ, ಡೋಂಟ್ ಟೇಕ್ ಸೀರಿಯಸ್. ನಾನು ಒಂದ್ಸರ್ತಿ ಜಾನಿ ಬಾಯಿಗೆ ಫೋನ್ ಟ್ರೈ ಮಾಡ್ಲ? ನಾನ್ ಇಲ್ಲಿ ತನಕ ಟ್ರೈ ಮಾಡ್ತಿದ್ದೆ, ಸ್ವಿಚ್ ಆಫ್ ಬರ್ತದ. ನೀವೆಂತ ಟೆನ್ಷನ್ ಮಾಡ್ಕೊಂಡ್ಬೇಡಿ ಸುಂದ್ರಿ ಮೇಡಮ್, ಇಲ್ಲೇ ಎಲ್ಲ ಊರ್ ಸುತ್ತಕ್ಕೆ ಹೋಯಿರ್ತ್ರ ಬತ್ರ. ಅವ್ರ ಎಲ್ಲೇ ಹೋದ್ರು ಇಷ್ಟ ಲೇಟ್ ಮಾಡ್ತಿರ್ಲಿಲ್ಲ ಇನ್ಸ್ಪೆಕ್ಟರ್. ಈಗ ಮಾಡಿದಾರಲ್ಲ, ಅದಕ್ಕೆ ನನಗ್ ಭಯ ಆಗ್ತಿರೋದು. ನಾನ್ 20ಗೆ ನೀವೆಂತ ಹೆದರ್ಕಂತ್ರಿ ಮರ್ರೆ? ಬನ್ನಿ ಒಡಿಯಪ್ಪ.